ಅಯ್ಯಯ್ಯೋ ಅಪ್ಪ, ಏನಾದ್ರು ದಾನ ಮಾಡಿಯಪ್ಪ, ನಿಮ್ಮ ಪುಣ್ಯ ಬರುತ್ತೆ, ನಿಮ್ ಸ್ವರ್ಗ ಸಿಗುತ್ತೆ. ಆಲ್ರೆಡಿ ನರ್ಕಕ್ ಬಂದಾಯ್ತು, ಇನ್ನೆಲ್ಲಿ ಸ್ವರ್ಗ, ಹೋಗ ಮುಂದೆ. ಮಕ್ಕಕ್ಕೆ ಮಾಮ ಏನಾದ್ರು ಸಹಾಯ ಮಾಡಿಯಪ್ಪ, ಯಮ ನಿಮ್ಗೆ ಸಿಕ್ಕಿನ ಅಲ್ಲಿ ಕಡಿಮೆ ಮಾಡ್ತಾನೆ, ಕಾಪಾಡಿಯಪ್ಪ. ಸುಮ್ಮನೆ ನಿಲ್ಲುತ್ತೀ ಇಲ್ಲವ ಅಣ್ಣ, ನೀನಾದ್ರೂ ಸಹಾಯ ಮಾಡಣ್ಣ, ಮುಂದಿನ ಜನ್ಮದಲ್ಲಿ ನಿನ್ಗಾದ್ರೂ ಸ್ವರ್ಗ ಸಿಗುತ್ತೆ. ಚುಂಕರಲ್ಲಿ ಇವನನ್ನು ಹಿಡಿದುಕೊಂಡು ಹೋಗಿ. ಅಣ್ಣ ನೀವಾದ್ರೂ ದಾನ ಮಾಡಿ ಅಣ್ಣ, ನನ್ನ ತರ ಸ್ಮಾರ್ಟ್ ಆಗ್ತೀರಾ. ನೀನು ಸತ್ತು ನಮ್ಮ ಲೋಕಕ್ಕೆ ಬಂದಿದ್ದರೂ ಎಷ್ಟೊಂದು ಮಾತನಾಡುತ್ತಿರುವೆ. ನಾನು ಸತ್ತಿರೋದು ಫಸ್ಟ್ ಟೈಮ್ ಅಲ್ಲ, ಫಿಫ್ತ್ ಟೈಮ್. ಈ ಹುಚ್ಚನಿಗೆ ಹುಚ್ಚು ನಾಯಿಗಳಿಂದ ಮೈಯನ್ನು ಕಚ್ಚಿಸಿ. ಐ ಡೋಂಟ್ ಕೇರ್, ಬೈ ಬೈ. ಇಂದು ನಮ್ಮ ಲೋಕಕ್ಕೆ ಆಗಮಿಸಿರುವ ಮಹಾಪಾಪಿಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹುಚ್ಚರಿದ್ದಾರೆಯೇ ಚಿತ್ರಗುಪ್ತರೆ? ಪ್ರಭು, ಈಗ ಬಂದವನು ಹುಚ್ಚನಲ್ಲ ಪ್ರಭು. ಜನರು ಉದ್ಧಾರಕ್ಕಾಗಿ ಹೋರಾಡಿ ಹುಚ್ಚನಾಗಿ ಊರಲೆದು ಸತ್ತು ಪೆಚ್ಚನಾಗಿ ಇಲ್ಲಿಗೆ ಬಂದಿದ್ದಾನೆ ಪ್ರಭು. ಚಿತ್ರಗುಪ್ತರೆ, ಇಂದೇಕೋ ನನ್ನ ಎಡಗಣ್ಣು ಹಾರುತ್ತಿರುವುದಲ್ಲ. ಹೌದು, ಇಂದು ಬಂದಿರುವ ಪಾಪಿಗಳ ಸಂಖ್ಯೆ ಕಮ್ಮಿ, ಬೇಗ ಬೇಗ ದಂಡನೆ ವಿಧಿಸಿ ವಿಶ್ರಮಿಸಿಕೊಳ್ಳುವರು. ಮುಂದಿನ ಪಾಪಿ ಮಹಾಪ್ರಭು, ಇವನೊಬ್ಬ ಆರಕ್ಷಕ ಅಧಿಕಾರಿ. ಕುಖ್ಯಾತ ಕಳ್ಳ ವೀರಪ್ಪನನ್ನು ಹಿಡಿಯಲು ಬಿಟ್ಟರೆ ಅವನಿಗೆ ಹೆದರಿಕೊಂಡು ತನಗೆ ಕ್ಷಯರೋಗವಿದೆ, ಮೂಲವ್ಯಾಧಿ ಇದೆ, ಮಿದುಳು ರೋಗವಿದೆ ಎಂದು ಸುಳ್ಳು ಹೇಳಿ ತನ್ನ ಕೆಲಸವನ್ನು ನಗರಕ್ಕೆ ವರ್ಗಾಯಿಸಿಕೊಂಡು ಇಲ್ಲಿ ದೀಪವಿಲ್ಲದ ವಾಹನಗಳನ್ನು, ಪರಮಾವಧಿವಿಲ್ಲದವರನ್ನು ಕಾಂಜಿ ಪಿಂದಿ ಮೊಕದ್ದಮೆಗೆ ಒಳಪಡಿಸಿ ಉತ್ತರನ ಪೌರುಷ ಒಲೆಯ ಮುಂದೆ ಎಂಬಂತೆ ಪರಾಕ್ರಮವನ್ನು ತೋರಿಸುತ್ತಾ ಲಂಚಕ್ಕಾಗಿ ಹೊಂಚು ಹಾಕುವುದೇ ಇವನ ಕೆಲಸವಾಗಿದೆ ಮಹಾಪ್ರಭು. ಎಂತಹ ಘೋರ ಚಿತ್ರಗುಪ್ತರೇ, ಅವನ ತಲೆಯ ಮೇಲೆ ಇರುವುದೇನು ಪ್ರಭು? ಅವನ ಕೆಲಸಕ್ಕೆ ಅಲ್ಲಿ ಕೊಟ್ಟಿರುವ ಕಿರೀಟ. ಕಿರೀಟವೇ? ಹೌದು, ವಿಚಿತ್ರವಾಗಿದೆಯಲ್ಲ ಚಿತ್ರಗುಪ್ತರೇ. ಒಮ್ಮೆ ನಾವು ಅದನ್ನು ಧರಿಸಿ ನೋಡಿಬಿಡೋಣವೆಂದು ಆಸೆ ಆಗುತ್ತಿದೆಯಲ್ಲ. ಅಗತ್ಯವಾಗಿ. ಎತ್ತಲ ಎತ್ತ ನನ್ನ ಮಗನೇ, ಎಷ್ಟಿಟ್ಟಿದ್ಯಾ ಎತ್ತಲೈ, ಎಷ್ಟಿಟ್ಟಿದ್ಯಾ ನಿನ್ನ ಏಯ್ ಎತ್ತ, ಏನ್ ಹಂಗ್ ನೋಡ್ತಿದ್ಯಾ ಮಹಾಪ್ರಭು? ಅಯ್ಯೋ ನೋಡಲಾರೆ ನೋಡಲಾರೆ. ಚಿತ್ರಗುಪ್ತರೆ, ಏನಿದು ವಿಚಿತ್ರ? ನನ್ನ ಕೈ ನನ್ನ ಸ್ವಾಧೀನ ತಪ್ಪಿ ಏನೇನೋ ಅಭಿನಯಿಸಿ ತೋರಿಸುತ್ತಿದೆಯಲ್ಲ. ಓ ಅದು ಅದು ಭೂಲೋಕದಲ್ಲಿ ಲಂಚ ಕೇಳುವ ರೀತಿಯೇ ಹಾಗೆ. ಮೊದಲು ಅದನ್ನು ತೆಗೆದು ಬಿಸಾಡಿ. ಇವನ ಬುದ್ಧಿ ಇವನ ಕಿರೀಟಕ್ಕೂ ಬಂದಿದೆಯೇ? ಎಂಥವರಿರುವುದರಿಂದಲೇ ಇವನ ಇಲಾಖೆಯಲ್ಲಿ ಒಳ್ಳೆಯವರಿಗೂ ಕೆಟ್ಟ ಹೆಸರು ಬಂದಿದೆ. ಲಂಚ ತಿಂದು ಕೊಬ್ಬಿರುವ ಇವನ ದೇಹವನ್ನು ಸಹಸ್ರ ಚೂರಿಗಳಿಂದ ಚುಚ್ಚಿಸಿ ಸುಣ್ಣದ ನೀರನ್ನು ಬಿಡಿಸಿ, ಲಂಚ ತಿನ್ನುವುದನ್ನು ಬಿಡುತ್ತೇನೆ ಎನ್ನುವ ತನಕ ಇವನನ್ನು ಸಹಸ್ರ ಚಡಿಯೇಟಿನಿಂದ ಥಳಿಸಿ ಕಿಂಕರವೇ ಎಳೆದೊಯ್ಯಿರಿ. ಮುಂದುವರಿಯಲಿ ಇವನ ಕತೆ. ಮಹಾಪ್ರಭು, ಈ ಪಾಪಿಯ ಬಳಿ ನೂರಾರು ವರ್ಷ ಕುಳಿತು ತಿಂದರೂ ಕರಗದಷ್ಟು ಹಣವಿರುವುದರಿಂದ ಮದ್ಯಪಾನದ ಅಮಲಿನಲ್ಲಿ ಅತೃಪ್ತ ಕಾಮಿಯಾಗಿ ಕಂಡ ಕಂಡ ಹೆಣ್ಣುಗಳ ಜೊತೆ ಕಾಮ ಕ್ರೀಡೆಯನ್ನು ಜಲ ಕ್ರೀಡೆ ಅಂತ ಆಡಿದ್ದಾನೆ. ಶಹಬಾಷ್ ವೀರವರ, ಇವನನ್ನು ನೇರ ಸ್ವರ್ಗಕ್ಕೆ ಕಳುಹಿಸಿಬಿಡಿ. ಚಿತ್ರಗುಪ್ತರೇ, ಇವನಿಗೆ ಆಸೆಯನ್ನು ಕೊಟ್ಟದ್ದು ಅದು ನಮ್ಮ ಮೊದಲ ತಪ್ಪು, ಹಣದ ಸವಲತ್ತನ್ನು ಕೊಟ್ಟದ್ದು ಕುಬೇರನ ತಪ್ಪು, ಹಣೆಯಲ್ಲಿ ಬರೆದದ್ದು ಬ್ರಹ್ಮದೇವನ ತಪ್ಪು. ವೃಥಾ ನಾವು ನೀವೇಕೆ ತಲೆಯನ್ನು ಕೆಡಿಸಿಕೊಳ್ಳಬೇಕು? ಇವನನ್ನು ನೇರ ಬ್ರಹ್ಮಲೋಕಕ್ಕೆ ಕಳುಹಿಸಿಬಿಡಿ. ಈ ಪಾಪಿಯ ವಿಷಯ ಮಹಾಪ್ರಭು, ಇವನು ತನ್ನ ಕಣ್ಮುಂದೆ 25 ಬಲಾತ್ಕಾರಗಳನ್ನು ಬೇರೆಯವರಿಂದ ಮಾಡಿಸಿ ಅದನ್ನು ನೋಡಿ ಛೇ ಆನಂದ ಪಡುವುದೇ ಇವನ ಕಾಯಕವಾಗಿದೆ. ಎಲ್ಲ ದುರ್ಮಾರ್ಗಿ, ಕುದಿಯುವ ಮೇಣದ ರಸವನ್ನು ಇವನ ನವರಂಧ್ರಕ್ಕೂ ಬಿಡಿಸಿ ಇವನು ಪಡುವ ಚಿತ್ರಹಿಂಸೆಯನ್ನು ನಮ್ಮ ಕಿಂಕರರು ನೋಡಿ ಆನಂದ ಪಡಲಿ. ಎಡದೊಯ್ಯಿರಿ. ನಾನು ಸಿನಿಮಾದಲ್ಲಿ ಒಂದು 25 ರೇಪ್ ಮಾಡಿಸಿದ್ದೇನಲ್ಲಪ್ಪ, ಕಾಲಾಚೆ ಹೋಗು, ಹೋಗು ಹತ್ರ ಹೋಗು. ಈ ರೇಪ್ ಸೀನ್ ಸ್ವಲ್ಪ ಜಾಸ್ತಿ ಮಾಡಿಸಿ ಸರ್, ಯಾಕೆಂದ್ರೆ ಸ್ವಲ್ಪ ಡಿಸ್ಟ್ರಿಬ್ಯೂಷನ್ ಅನುಕೂಲ ಆಗುತ್ತೆ. ಅದನ್ನ ತೆಗಿಬೇಕಾದ್ರೆ ಯಾವ್ದು ಬ್ಲೂ ಫಿಲ್ಮ್ ಮಾಡ್ತಾನಲ್ಲ ಅವನ್ ಕರ್ಕೊಂಡ್ ಬನ್ನಿ, ಇಲ್ಲಿ ನೀವ ಮನೇಲಿ ಕುತ್ಕೊಂಡು ತೆಗಿರಿ. ಬರೇ ರೇಪನ್ ತೆಗಿಬೇಕಾದ್ರೆ ಯಾವ ಡೈರೆಕ್ಟರ್ ಬೇಕಾಗಿಲ್ಲ, ಗೊತ್ತಾಯ್ತಾ ಸರ್?
ಏನಮ್ಮನ ಹೆಸರು? ರಂಗಿಲ್ಲ ಸರ್. ಅವನು ನಿನ್ನ ರೇಪ್ ಮಾಡ್ತಿರೋದು, ನೀನೇನಮ್ಮ ನಗ್ತಾ ಇದೀಯಾ? ಒಂಥರ ಮಜಾ ಆಯ್ತು ಸರ್. ನಾನ್ಸೆನ್ಸ್. ನನಗೇನ್ ಶಿಕ್ಷಕ ಆದಿದ್ಯೋ? ಚಿತ್ರಗುಪ್ತರೇ ಪ್ರಭು, ಈತನಾರು ಇವನ ತಲೆಯ ಮೇಲೂ ಕಿರೀಟವಿದ್ದಂತೆ ಕಾಣುತ್ತಿದೆಯಲ್ಲ. ಈ ಪಾಪಿ ಚಲನಚಿತ್ರ ನಿರ್ದೇಶಕ. ಓಹೋ, ಇವನ ತಪ್ಪುಗಳನ್ನು ಎಣಿಸುವುದಕ್ಕಿಂತ ತೂಕ ಮಾಡುವುದೇ ಲೇಸು ಪ್ರಭು. ಅದಿರಲಿ ಚಿತ್ರಗುಪ್ತರೇ, ಇವನ ಕಿರೀಟವನ್ನು ಒಮ್ಮೆ ನಾವು ಧರಿಸಿ ನೋಡೋಣವೇ. ಸ್ಟಾರ್ಟ್ ಕ್ಯಾಮರಾ, ಆಕ್ಷನ್. ನೋಡಿದ್ರೆ ಮಾಧುರಿ ದೀಕ್ಷಿತ್, ಸಿಂಗ್ ಪಾಡ್ ನೋಡಿದ್ರೆ ಶ್ರೀದೇವಿ, ಜೂಮ್ ಆಗಿ ನೋಡಿದ್ರೆ ಜೂಯಿ ಚಾವ್ಲಾ, ಊರ್ ಬಿಸಿಲಲ್ಲಿ ನೋಡಿದ್ರೆ ಊರ್ ಬಿಡ. ಹೂವಲ್ಲಮ್ಮ, ಫಟಾಫಟ ನೋಡಲ್ಲಿ ನಿನ್ನ ಮುಂದೆ ತಂದ್ಬಿಡ್ತೀನಿ, ಏನತ್ಯ? ಅಲ್ಲ ಯಮ್ಮ, ಇದೆಲ್ಲ ನಮ್ಮ ಹತ್ರ ಬೇಡ. ನಾವೆಷ್ಟು ಆಟಗಳು ಆಡಿದೀವಿ ಅಂತ ಈ ತಗಡುಗಳನ್ನ ಕೇಳು. ಅಯ್ಯೋ, ಮೊದಲು ಅದನ್ನು ತೆಗೀರಿ ಪ್ರಭು. ಯಾಕಣ್ಣ ಆ ಕ್ಯಾಪ್ ಇರೋ ಬಲ ನಿನ್ ಯಮನ್ ಕಿರೀಟಕ್ಕೂ ಇಲ್ಲ, ತಿಳ್ಕೋ. ಎಷ್ಟೊಂದು ಕೊಬ್ಬು ನಿನಗೆ! ಮತ್ತಿನ್ನೇನು ಕುಳ್ಚಾರ್ಚಿನೋ? ನಿಮ್ಗೆ ಇಷ್ಟು ಕೊಬ್ಬಿರ್ಬೇಕಾದ್ರೆ ನರಲೋಕ ಜನ ನಮಗಿನ ಎಷ್ಟು ಕೊಬ್ಬಿರ್ಬೇಕು? ನಾಲಿಗೆಯನ್ನು ಬಿಗಿ ಹಿಡಿದು ಮಾತನಾಡು, ಇಲ್ಲವಾದರೆ ಇನ್ನೇನ್ ಕಿತ್ಕೊಂತೀಯ? ಇದ್ದಿದ್ದೊಂದು ಕಿತ್ಕೊಂಡ್ಬಿಟ್ಟಿದ್ದೀರಾ? ಏನನ್ನ? ನನ್ ಪ್ರಾಣನ? ಅದು ನಿನ್ನ ಹಣೆ ಬರಹ. ನನ್ನ ಹಣೆ ಬರ ಏನಾರ ಇರ್ಲಿ, ನಿಂದೇನೇ ಹಣೆ ಬರ ಯಮಧರ್ಮ. ಏನದು? ಅಲ್ಲ, ಶತಶತಮಾನದಿಂದ ಅದೇ ಓಲ್ಡ್ ಮಾಡ್ಲು ಕೋಣದ ಮೇಲೆ ಕೂತ್ಕೊಂಡ್ ಬರ್ತೇಲೆ, ಸ್ವಲ್ಪನಾದ್ರೂ ಇಂಪ್ರೂವ್ಮೆಂಟ್ ಬೇಡ? ಹೋಗ್ಲಿ, ಆ ಕೋಣನಾದ್ರೂ ಏನಯ್ಯ ತಪ್ಪು ಮಾಡಿದೆ? ದಿವಸ ಇಷ್ಟೊಡ್ ಬಾಳಿ ಬಾರನ ಅದ್ರ ಮೇಲೆ ಹಾಕ್ತಿಯಲ್ಲ, ಅದ್ರ ಗತಿ ಏನು? ಅದು ಕೋಣವಲ್ಲ, ನನ್ನ ವಾಹನ. ಅಳಿಯಲ್ಲ ಮಗಳ ಗಂಡ, ಎರಡು ಒಂದೇ. ಈ ನಿನ್ನ ಆಟವೆಲ್ಲ ನಮ್ಮ ಲೋಕದಲ್ಲಿ ನಡೆಯುವುದಿಲ್ಲ. ಯೋ ಚಿತ್ರಗುಪ್ತ, ನಂದೆಲ್ಲಿ ಇಡ್ಲಿ ಅಂತ ಮಧ್ಯ ಬರ್ತಲ್ಲಯ್ಯ, ಸ್ವಲ್ಪ ಮುಚ್ಕೊಂಡು ಕೂತ್ಕೊಂತ್ಯಾ? ಯೋ ಕೋಣಪ್ಪ, ನಿನಗಾದ್ರೂ ಆ ಯಮನ್ ಹೊತ್ಕೊಂಡು ಹೊತ್ಕೊಂಡು ಬೇಜಾರಾಗ್ಲಿಲ್ವಾ? ಏನಯ್ಯ ಕೋಣಪ್ಪ? ಧರ್ಮ ಯಮ ಧರ್ಮ. ನೀನ್ ಜಂಬ ಕುಚ್ಕೋಬೇಡ, ಆ ಕೋಣ ನನ್ನ ಹತ್ರ ಏನ್ ಹೇಳ್ತು ಗೊತ್ತಾ? ಅಯ್ಯ ಮಾನವ, ನನ್ನ ಯಮಧರ್ಮದಿಂದ ಬಿಡ್ಸಯ್ಯ ನನ್ ಬೇಡ್ಕೊಂತು. ಅಯ್ಯ ಯಮಧರ್ಮ, ನಿನ್ಗೊಂಚೂರಾದ್ರೂ ಬುದ್ಧಿ ಇದೆಯೇನಯ್ಯ? ನಮಗೆ ಬುದ್ಧಿ ಇಲ್ಲವೇ? ಇದ್ದಿದ್ರೆ ನೀನ್ ಯಾಕೆ ಹೀಗಿರ್ತಿದ್ದೆ? ನಾನ್ ಹೇಳ್ತೀನಿ, ನಮ್ ತಾಯಣ್ಣ ನೀನ್ ಖಂಡಿತ ಉದ್ಧಾರ ಆಗಲ್ಲ. ಕಾರಣ? ಅಲ್ಲಯ್ಯ, ಕ್ಷಣ ಕ್ಷಣಕ್ಕೂ ಮಾಡಲ್ ಚೇಂಜ್ ಆಗ್ತಿರೋ ಕಂಪ್ಯೂಟರ್ ಯುಗದಲ್ಲಿ ನೀನ್ ಅದೇ ಹಳೆ ಕೋಣದ ಮೇಲೆ ಕೂತ್ಕೊಂಡ್ ಬರ್ತಿಯಲ್ಲಯ್ಯ, ತೂತು ನನಗೆ ನೋಡಕ್ ನಾಚಿ ಆಗ್ತಿದೆ ಕಣಯ್ಯ. ಹೊಚ್ಚು ಬಾಯ್, ಮಾತು ಮಾತಿಗೂ ಮಾತು ಮಾತಿಗೂ ನನ್ನನ್ನು ಅಯ್ಯ ಅಯ್ಯ ಎಂದೇಕೆ ಕೂಗುತ್ತಿರುವೆ? ಅಯ್ಯ ಎಂದ್ರೆ ಸ್ವರ್ಗ, ಎಲ್ಲವೂ ಅಂದ್ರೆ ನರಕವಯ್ಯ, ಇದು ನಿನಗೆ ತಿಳಿಯದೇನಯ್ಯ? ಹ್ಮ್, ಕೂತಲ್ಲೇ ಕೂತ್ಕೊಂಡು ಬೇರೂರಿದ್ರೆ ನಿನಗೆಲ್ಲ ಗೊತ್ತಾಗುತ್ತೆ. ಒಂದ್ಸರಿ ಭೂಲೋಕಕ್ಕೆ ಬಂದು ನೋಡಯ್ಯ, ಸ್ವಲ್ಪ ಬುದ್ಧಿನಾರೋ ಬರುತ್ತೆ ನಿನಗೆ. ನಮ್ಮ ಕಾಯಕವನ್ನು ಬಿಟ್ಟು ಭೂಲೋಕಕ್ಕೆ ಬಂದು ಪ್ರೇತಾತ್ಮದಂತೆ ತಿರುಗುವುದೇ ಅಸಂಭವ. ಓಹೋ, ನಿನ್ನೊಬ್ನಿಗೆ ಏನ್ ಕಾಯಕ ಇರೋದು? ಈ ಲೋಕದಲ್ಲಿ ಇನ್ಯಾರಿಗೂ ಇಲ್ವಾ? ಅಲ್ಲಯ್ಯ, ಆ ಶಿವ ಪಾರ್ವತಿ ಎಷ್ಟೇ ಕೆಲಸ ಇದ್ರು ಶಿವರಾತ್ರಿ ದಿವಸ ಭೂಲೋಕಕ್ಕೆ ಬಂದು ಭಕ್ತರಿಂದ ಭಕ್ತಿ ಸ್ವೀಕರಿಸಿ ಆಶೀರ್ವಾದ ಮಾಡ್ಬಿಟ್ಟು ಹೋಗ್ತಾರೆ. ಆ ಬ್ರಹ್ಮ ವಿಷ್ಣು ಅಂತೂ ಜಾತ್ರೆ ಹಬ್ಬದ ಹೆಸರಲ್ಲಿ ಆವಾಗ ಬಂದು ಹೋಗ್ತಾನೆ ಇರ್ತಾರೆ. ಅದಿರ್ಲಿ, ನಿನ್ನೆ ಮುಂದೆ ನಿಮ್ಮಂದು ಹುಟ್ಟಿದ ಸಣ್ಣ ಹುಡುಗ ಬಚ್ಚ, ಅವನು ಭೂಲೋಕಕ್ಕೆ ಆವಾಗ ಆವಾಗ ತನ್ನ ತಂದೆ ಹೆಸರಿಟ್ಕೊಂಡು ಬಂದು ಹೋಗ್ತಾನೆ ಇರ್ತಾನಪ್ಪ. ತಂದೆ ಹೆಸರೇ? ಅದೇನಯ್ಯ, ಅವನ ಹೆಸರು ವಿಘ್ನ, ತಂದೆ ಹೆಸರು ಈಶ್ವರ, ಎರಡು ಹೆಸರು ವಿಘ್ನೇಶ್ವರ ಅಲ್ವಾ? ನಮ್ ಲೋಕದಲ್ಲಿ ವಿಘ್ನೇಶ್ವರನ್ ಕೂಡ್ಸಿದ್ರೆ ಸಾಕು, ಆ ಸೂಪರ್ ಫಿಗರ್, ಸೂಪರ್ ಡ್ರೆಸ್ ಹಾಕೊಂಡು ತಟ್ಟೆಲ್ ಕಡ್ ಬಿಡ್ಕೊಂಡು ಬರ್ತಾ ಇದ್ರೆ ಮಜನೆ ಬೇರೆ ಬಿಡು. ಆರ್ಕೆಸ್ಟ್ರದವ್ರಿಗೆ, ಹರಿಕತೆ ದಾಸರಿಗೆ, ಪೆಂಡಲ್ ನವರಿಗೆ ಹಣ ಸುಗ್ಗಿಯೋ ಸುಗ್ಗಿ. ಅದಕ್ಕೆ ಬೀದಿ ನಾಲ್ಕು ಗಣೇಶನ ದೇವಸ್ಥಾನ ಆಗಿರೋದು. ಆ ದೇವಸ್ಥಾನ ಅನ್ನೋದ್ರ ಜ್ಞಾಪಕ ಬಂತು ನೋಡು, ಇಡೀ ಭೂಲೋಕ ಹುಡುಕಿದ್ರು ನಿಂದು ಒಂದೇ ಒಂದು ದೇವಸ್ಥಾನ ಆದ್ರೂ ಇದೆಯಾ? ಇಲ್ಲವೇ. ನೀನು ಅಂದ್ರೆ ಸಾವು, ಸಾವು ಅಂದ್ರೆ ಯಮ, ನಿಂದ್ಯಾವನೆಯ ದೇವಸ್ಥಾನ ಕಟ್ತಾನೆ? ಆ ತಂದೆ ಜಟಾಧರ ಹೇಳಿದಂತೆ ನಾವು ನಮ್ಮ ಕಾಯಕವನ್ನು ನಿರ್ವಹಿಸುತ್ತಿದ್ದೇವೆ, ಇದರಲ್ಲಿ ನಮ್ಮ ತಪ್ಪೇನೂ ಇಲ್ಲವಲ್ಲ. ಅದ್ಯಾವನಿಗೆ ಗೊತ್ತು? ಏನು ಈ ವಿಷಯ ಭೂಲೋಕದ ಮಾನವರಿಗೆ ತಿಳಿಯದೆ? ಇದನ್ನು ತಿಳಿಸುವ ಬಗೆ ಹೇಗೆ? ಇನ್ನೋಡಿ ಅಮ್ಮ, ಪ್ರಚಾರಕ್ಕೆ ಅಂತೇಳಿ ಪೇಪರ್ ಇದೆ, ಆಕಾಶವಾಣಿ ಇದೆ, ಟಿವಿ ಇದೆ, ಸಿನಿಮಾ ಇದೆ. ಹಾಗಿದ್ದರೆ ಪತ್ರಿಕೆಯಲ್ಲಿ ಪ್ರಚಾರ ಮಾಡೋಣ. ನಮ್ಮಲ್ಲಿ ಒಬ್ರು ಪೇಪರ್ ತಗೊಂಡ್ರೆ 20 ಜನ ಓದ್ತಾರೆ, ನಿನ್ ಪ್ರಚಾರ ಇರೋ ಪೇಜ್ ಹರಿದೋಗ್ಬಿಟ್ರೆ ಮುಂದೆ ಯಾರು ಓದ್ತಾರೆ? ಆಕಾಶವಾಣಿ? ಆಕಾಶವಾಣಿ ಔಟ್ ಆಫ್ ಫ್ಯಾಷನ್. ಹಾಗಾದ್ರೆ ದೂರದರ್ಶನ, ಜಿ ಟಿವಿ, ಎಂ ಟಿವಿ, ಪಿ ಟಿವಿ ಅಲ್ಲಿ ಅದೇನೇನೋ ಬರ್ತಿರ್ಬೇಕಾದ್ರೆ ನಿಂದ್ಯಾರೇ ನೋಡ್ತಾರೆ? ನಿರ್ದೇಶಕ, ಹಾಗಿದ್ದರೆ ನನ್ನ ಬಗ್ಗೆ ಒಂದು ಒಳ್ಳೆಯ ಸಿನಿಮಾ ಮಾಡೋಣ. ನಮ್ಮ ಸಿನಿಮಾದಲ್ಲಿ ಹೈದರಾಬಾದ್ ಇಂದ, ಮಡ್ರಾಸ್ ಇಂದ, ಬಾಂಬೆಯಿಂದ ನಾಯಕಿಯರನ್ನು ಕರೆಸಿದ್ದಾರೆ, ಆದ್ರೆ ನಿಮ್ಮ ಲೋಕದಿಂದ ಇಷ್ಟುವರೆಗೆ ಯಾರನ್ನೂ ಕರೆಸಿಲ್ಲ ನೋಡು.
ರಂಬೆ ಊರಶಿ ಮೇನಕೆಯರಿಗಿಂತ ನಾಯಕಿಯರು ಬೇಕಾ? ಇಲ್ಲಿ ನೋಡಯ್ಯಮ್ಮ, ಅವರನ್ನ ನಂಗೆ ಪರಿಚಯ ಮಾಡಿಸೋ ಬಾರ ನಿಂದು, ಡೀಲಿಂಗ್ ನಂದು. ಲೈಫಲ್ಲಿ ಎಂತೆಂಥ ಡೀಲಿಂಗ್ ಮಾಡಿದ್ದೀನಿ ಗೊತ್ತಾ?